प्रेस कॉन्फरन्स दादागिरी नो हैदराबाद राष्ट्रीय सरिया चिंत्र न्याय चिंत्री नम मद कूर्ती प्रश्न एलूर नमद नमद प्रश्न नमद कहूँ प्रति साल नोड़ी बेगा नव मीडिया नोड़ी नमस्कार शमश्रे देवरा नमस्कार पद्धति अल निम्दू पद्धति अल पद्धति अल यार आरोप पेशल नन कन्ना अस्ट कट कन्ला पेशल सर नहीं नगर नम शमसमेंगे स्पेशल इनफार्मेशन अंतल आरोप नाथ कैंटर तेनालीरें तेनाली प्रतियो सोशल मीडिया बरता ना हेल्ता सर ना हेल्ला भावने सर अर्थ मिल अन्स्ता है मन नो शम बहुश अर्थ आगे भावने सुद्धि कारण सर अल नम नम मतरी मुगसूड्री प्रेस कॉन्फरेन्स दादागिरी नो नाव नम्द मुगद मेल्री मंदिर एलू नी सद्यंपल दिवस कड़े नड़ीता है स्पेशल या सुद्धि मतलब नडो सर अल तेनकाय हने मतार बहिंग नैतिकते या ना अल ना ऐन युद्ध चालू आदा मुद्दा तलवार अल्री मतड़ोद्री नहीं बेलगाव अस्ट नोड़ते प्रेस कॉन्फरेन्स ना बेलगाव अस्ट नोड़ते ना इडी स्टेट तीर्तन कुड़ा दादागिरी मारा बर्ती तक प्रेस कॉन्फरेन्स हिवी अल्री मतड्रे अस्टर मीडिया दादागिरी मारा कुंड्रो
ಮತ್ತೆ ನೀವು ಮಾತಾಡೋದು ಕೂಡ ಅಂಗಿಲ್ಲ ಅಲ್ಲ ಈ ಸಿಟ್ಟು ಒಳ್ಳೆದಲ್ಲ ಅಲ್ರಿ ನಿಮ್ದು ಇದು ಒಳ್ಳೆದಲ್ಲ ನೀವು ನೋಡ್ರಿ ನಮ್ ಶಬ್ದ ಸುರಿ ಸರ್ ಮತ್ತೆ ನೀವು ಬರಕದ್ರಿ ಎಲ್ಲರೂ ನಾಡ್ರಿ ನಮ್ಮ ಮಾತು ನಮ್ಮ ಮಾತ ಕೇಳಂಗಿಲ್ಲ ನಮ್ಮ ಮಾತ ಕೇಳಂಗಿಲ್ಲ ನಮ್ಮ ಮಾತ ಕೇಳಂಗಿಲ್ಲ ಪ್ರೆಸ್ ಕರ್ದಿದವ್ರು ನಾವು ಪ್ರೆಸ್ ಕರ್ದಿದೀವಿ ನಮ್ಮ ಮಾತು ಹೇಳ್ರಿ ನಿಮ್ಮ ಸರ್ ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಸರಿಯಲ್ಲ ಅಲ್ರಿ ಈಗ ನಾವು ಮಾತಾಡೋದು ಕೊಡ್ತಾ ಇಲ್ಲಲ್ಲ ನೀವು ಮಾತಾಡೋದು ಕೊಡ್ತಾ ಇಲ್ಲಲ್ಲ ಅಲ್ರಿ ಈಗ ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ ನಮ್ದು ಮುಗಿದ ಮೇಲೆ ಅಲ್ರಿ ನೀವು ಅಲ್ಲ ನೀವು ಇದು ಇದು ಮತ್ತೆ ಇದು ದಾದಾಗಿರಿ ಇಲ್ಲ ಇದು ಒಳ್ಳೆ ಅಂದ್ರೆ ನಾವು ಮಾತಾಡೋದಿಲ್ಲ ಇದು ಪ್ರಜಾಪ್ರಭುತ್ವ ನಮ್ಮ ಮಾತಾಡೋದು ಅಧಿಕಾರ ಇಲ್ಲ ಅಲ್ರಿ ನಮ್ಮ ಇದಕ್ಕೆ ನೀವು ಕೌಂಟರ್ ಕೇಳ್ರಿ ನಮ್ದು ಮುಗಿದ ಮೇಲೆ ನಮ್ದು ಮುಗಿದ ಮೇಲೆ ಕೇಳ್ರಿ ಸರ್ ಇಲ್ರಿ ನಮ್ಮ ಮಾತು ಮುಗಿದ ಮೇಲೆ ಕೇಳ್ರಿ ಸರ್ ನಿಮ್ಗೆ ಏನ್ ಅನ್ಸಿದ್ ಬಾಡ್ರಿ ನಮ್ಗೆ ನಮ್ಗ ಈ ತರ ನಡೆಯಂಗಿಲ್ಲ ನಿಮ್ಗೆ ನಿಮ್ಗೆ ಏನ್ ಸರಿ ಮತ್ತೆ ಕರ್ಜೆ ಅಂದ್ರೆ ನೀವು ನಮ್ಗೆ ಮಾತಾಡ ಕೊಡ್ರಿ ತೋರ್ಸಿಲ್ಲ ಅಂದಿಲ್ಲ ಸರ್ ತೋರ್ಸಿಲ್ಲ ಅಂದಿಲ್ಲ ನಾನು ರಿಪೀಟ್ ಮಾಡ್ರಿ ಈಗ ಈಗ ರಿಪೀಟ್ ಮಾಡ್ರಿ ನಾ ತೋರ್ಸಿಲ್ಲ ಅಂದಿಲ್ಲ ಸ್ಪೆಷಲ್ ಯಾಕೆ ಮಾಡಿಲ್ಲ ಅಂತ ಕೇಳಕ್ ಮಾಡ್ರಿ ಮಾಡ್ರಲ್ಲ ಇಮಿಡಿಯೇಟ್ ಅಲ್ರಿ ಇಮಿಡಿಯೇಟ್ ಸಭೆ ಕೇಳ್ತೇನೆ ತೋರ್ಸಿಲ್ಲ ತೋರ್ಸ್ರಿ 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 ನೀವೇನು ಮಾಡ್ರ ಎಲ್ಲ ಸರಿ ಮತ್ತೆ ನಾವು ನಾವು ನಿಮ್ಮ ಕಡೆ ಆರ್ಡ್ರ ಆಗಿವ್ ನೀವ್ ಏನ್ ಮಾತಾಡ್ತೀರಿ ನಾವು ಕೇಳ್ಕೋಬೇಕು ಸರ್ ಇಲ್ರಿ ಜಿಲ್ಲಾಧೀಶ ಮನುಷ್ಯ ಅಲ್ಲೇನ ಅವ್ನ್ಗೇನ್ ಕೆಟ್ಟ ಅನ್ಸಾಗಿಲ್ಲೇನ ಪತ್ರಕರ್ತ ಸರ್ ಏನ ಪದ್ಧತಿ ನೀವು ಮಾತಾಡೋದು ಕೂಡ ಇಲ್ರಿ ಸರ್ ನಮ್ಗೂ ಇಲ್ಲ ಇದು ಫಸ್ಟ್ ಟೈಮ್ ನಂಗ್ ಮಾತಾಡ್ಬೇಕ ಅನಿಸ್ತು ಯಾಕಂದ್ರೆ ನೀವು ನಮ್ಗೆ ಮಾತಾಡೋದು ಕೊಡೋದಿಲ್ಲ ಮಾತಾಡೋದು ಕೊಡೋದಿಲ್ಲ ಇಲ್ಲ ಮಾತಾಡೋದು ಕೊಡೋದಿಲ್ಲ ನೀವು ನಿಮ್ಗೆ ಇಷ್ಟ ನಮ್ದ ಸಂವಿಧಾನ ಇಷ್ಟು ಒಳ್ಳೆ ಅಧಿಕಾರ ಕೊಟ್ಟಿದ್ಲ ಆತರ ದುರುಪಯೋಗ ಆದ್ರೆ ನಮ್ಗೆ ವಿನಂತಿ ನಮಗ್ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿದ್ರೆ ನೀವ್ ಎತ್ತಿದ್ರ ಸರ್ ನಾ ಏನ್ ಕೇಳಿ ನಾನು ಸುಗಂಧಿ ಅವರು ಈಗ ಚುಗುರು ನೀವ್ ಒಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡ್ಬೇಕು ಅಡ್ರಿ ಮಂಜು ನದ್ ಕೇಳ್ರಿ ಈಗ ನೀವ್ ಪ್ರಶ್ನೆ ಕೇಳ್ಮೇಲೆ ನಾವು ಉತ್ತರ ಕೊಡ್ಬೇಕು ಬೇಡ ಇಲ್ಲ ಅಲ್ಲ ನೀವು ಇಲ್ಲ 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 ನಾ ಮಾಡಿಲ್ಲ ನಾ ವಿನಂತಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ಇಲ್ಲಿ ಶಮಿಸ್ಬೇಕು ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕತೆ ಇಲ್ಲ ಶಮಿಸ್ರಿ ನಿಮ್ ಮೇಲೆ ಬಿಟ್ಟಿಲ್ಲ ಶಮಿಸ್ರಿ ಹೇಳಿ ಈ ಸಮಯ ಕೇಳ್ದು ಮುಗಿತು ನಾ ರಾಜಕೀಯ ಬಿಟ್ಟು ಮನೆ ಕೊಡಕ್ತ ನಮ್ಗೆ ಇಷ್ಟ ನೀವ್ ಇಷ್ಟ ಕಿದ್ ಮಾಡಾಕದ್ ನಾವು ಕ್ಷಮೆ ಕೇಳ್ರೆ ಮುಗಿತಲ್ಲ ಕ್ಷಮೆ ಕೇಳ್ರೆ ಮುಗಿತಲ್ಲ ಕ್ಷಮೆ ಕೇಳ್ದು ಕೈ ಮುಗಿದು ಮತ್ತೆ ನೀವು ಕಾಲು ಹಿಡಿಬೇಕಾ ನೀವು ಇಷ್ಟ ಕಿದ್ ಮಾಡಾಕದ್ ನಾವು ಕ್ಷಮೆ ಕೇಳ್ದು ಮುಗಿತಲ್ಲ ಎಲ್ಲಿದ್ದೀರಿ ನೀವು ತಡಗೋಡೆ ನಾನು ಲಾಯರ್ ಆಗಿ ಆ ಟೀಮ್ ಮೆಂಬರ್ ಆಗಿ ಹೇಳಲಿಕ್ಕೆ ಇಚ್ಛ ಪಡೋಲ್ಲ ಅದರಲ್ಲಿ ಏನಾಗಿದೆ ನಿಮ್ಗೆ ಬೇಕಾದ್ರೆ ಆಮೇಲೆ ಬ್ರೀಫ್ ಮಾಡ್ತೀನಿ ಹೇಳಿ ಸರ್ ಸಿ ಅದ್ರ ಬಗ್ಗೆ ಮಾತನಾಡ್ತೀನಿ ನಾನು ನಿಮ್ಗೆ ಕೂಡ ಇಲ್ಲ ಈ ವಿಷಯ ಡೈವರ್ಟ್ ಆಗ್ತೈತೆ ಮಾತಾಡಿ ಸರ್ ಮಾತಾಡಿ ಕರೆದದ್ದು ಬೇರೆ ಜಾರ್ಕೋ ಪ್ರೆಶರ್ ಇಲ್ಲ ಸರ್ ಐ ವಿಲ್ ಗಿವ್ ಯು ಆನ್ಸರ್ ಮಾತಾಡಿ ಈಗ ಪ್ರಜಾಧ್ವನಿ ಅವ್ರದ್ದೇನು ಕಾರ್ಯಕ್ರಮ ನಡೆದಿದೆ ಕಾಂಗ್ರೆಸ್ ಆಕ್ ಅವ್ರ ಇದಕ್ಕೆ ಉತ್ತರ ಕೊಡುವಂತ ಒಂದು ಕಾರ್ಯ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ ಅದಕ್ಕೆ ಸಂಬಂಧವಾಗಿ ಏನು ಕೇಳದಿದ್ರೆ ಕೇಳ್ಬೇಕಂತ ಅದೆಲ್ಲ ಈಗ ನಾವು ಕುಕ್ಕರ್ ಧ್ವನಿ ಬಗ್ಗೆ ಕೇಳ್ತಾ ಇದೀವಿ ಸರ್ ಕುಕ್ಕರ್ ಧ್ವನಿ ಈಗ ನಾನು ನಿಮ್ಗ ಮಾಧ್ಯಮ ಸ್ನೇಹಿತರಿಗೆ ಒಂದು ಸಿಂಪಲ್ ಪ್ರಶ್ನೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾ ಬಹಳಷ್ಟು ಸಲ ಟಿವಿಗಳು ನೋಡ್ತೇನೆ ಅದು ಎಲ್ಲ ಹಿಂದಿ ಮರಾಠಿ ಕನ್ನಡ ಚಾನೆಲ್ಗಳು ಇರ್ಬೋದು ಎಲ್ಲೋ ರೋಡ್ ಮೇಲೆ ತೆಗೆದ್ಬಿದ್ದಿಂದ ಏನಾರೇ ಮಾಸ್ಕ್ ಯಾಕೆ ಹಚ್ಚಿಲ್ಲ ಅಂತ ನೀವು ಹೋಗಿ ಅದ ಇದು ಮಾಡ್ತಿದ್ರಿ ಮೀಡಿಯಾದವ್ರು ಒಳ್ಳೆ ಜಾಗೃತಿ ಮಾಡೋದು ಈಗ ಎಲ್ಲ ಕಡೆ ಕ್ಯಾಂಟರ್ಗಳು ನಿಂತ ಹಂಚಕ್ಕಾದ್ರು ಒಬ್ರು ನೀವು ಸುದ್ದಿ ಮಾಡ್ತಾ ಇಲ್ಲ ಕಾರಣ ಈಗ ಸರ್ ಅಲ್ರಿ ನಮ್ಮ ಮಾತನ್ನು ಮುಗಿಸು ಕೊಡ್ರಲ್ಲ ನೀವು ಇದು ಪ್ರೆಸ್ ಕಾನ್ಫರೆನ್ಸ್ ದಾದಾಗಿರಿನೋ ನಾವು ಮಾತಾಡ್ತೀವಿ ನಮ್ದು ಮುಗಿದ್ಮೇಲೆ ಮಾತಾಡ್ರಲ್ಲ ನೀವು ಇಷ್ಟು ಮಂದಿ ಎಲ್ಲರೂ ಕೂಡಿ ಒಮ್ಮೆ ಮಾತಾಡೋದು ನಾವು ಮಾತಾಡೋದಿಲ್ಲ
ನಾನೀಗ ಸದ್ಯಕ್ಕೆ ಸಿಂಪಲ್ ದಿವಸ ಒಂದ್ ಕಡೆ ನಡೀತಾ ಇದೆ, ಅದು ನೀವು ಅದಕ್ಕೊಂದು ಸ್ಪೆಷಲ್ ಯಾಕೆ ಸುದ್ದಿ ಮಾಡ್ತಲ್ಲ? ಈ ತರ ನಡೋದು ಸರಿಯೇನ? ಮತ್ತೆ ಅಲ್ಲಿ ತೆಂಗಿನಕಾಯಿ ತಗೊಂಡು ಹಾನಿ ಮಾಡ್ತಾ ಇದಾರೆ. ಅದು ನಂದು ಬಹಿರಂಗ ವರ್ಗ ನೈತಿಕತೆ ಯಾಕಿಲ್ಲ? ನಾ ಅಲ್ರಿ, ನಾ ಏನ್ ಹೇಳ್ತೇನಿ, ಯುದ್ಧ ಚಾಲು ಆದಾಗ ಮುಂದಿನ ತಲವಾರ್ ಅಲ್ರಿ, ನೀವು ಮಾತಾಡೋದು ಕೂಡ ನಿಮ್ಮ ಮಾಡ್ರಿ, ನಾವು ಹೋಗ್ತೇವೆ, ನೀವು ಮಾತಾಡಂಗಿಲ್ಲ. ಇದು ಬೆಳಗಾವದಾಗ ಅಷ್ಟೇ ನೋಡ್ತೇನೆ, ಇದು ನಾ ಹೇಳ್ತೇನೆ, ಈ ತರ ಪ್ರೆಸ್ ಕಾನ್ಫರೆನ್ಸ್ ನಾ ಬೆಳಗಾವದಾಗ ಅಷ್ಟೇ ನೋಡ್ತೇನೆ, ನಾನು ಇಡೀ ಸ್ಟೇಟ್ ತಿರುತ್ತೇನೆ. ನೀವು ಮಾತಾಡೋದು ಕೂಡ ಅಂದ್ರೆ ದಾದಾಗಿರಿ ಮಾಡಕ್ ಬರ್ತಿದ್ರು, ಬಾ ತಗೊಳಂಗಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀವಿ ಅಲ್ರಿ. ಮಾತಾಡೋ ಕೂಡ ನೀವು ಅಷ್ಟೇ ಮಾತಾಡ್ತೀರ, ಇದೇ ನಾನು ನೀವು ನೀವು ಮೀಡಿಯಾ ಇದ್ದಾರು ಏನು, ನೀವು ದಾದಾಗಿರಿ ಮಾಡೋರು ಕೊಟ್ರು ಮತ್ತೆ ನೀವು ಮಾತಾಡೋದು ಕೂಡ ಅಲ್ರಿ. ನಿಮ್ದು ಇದು ಒಳ್ಳೇದಲ್ಲ, ನೀವು ನೋಡ್ರಿ, ನಮ್ಗೆ ಶಬ್ದಿ ಸರ್, ಮತ್ತೆ ನೀವು ಮಾಡಕ್ರಿ ಎಲ್ಲಾರು ಅಲ್ರಿ, ನಮ್ ಮಾತ ನಮ್ ಮಾತ ಕೇಳಂಗಿಲ್ಲ, ನೀವು ನಮ್ ಮಾತ ಕೇಳಂಗಿಲ್ಲ, ನಮ್ ಮಾತ ಕೇಳಂಗಿಲ್ರಿ, ಪ್ರೇಸ್ ಕರ್ದಿದವ್ರು ನಾವು, ನಾವು ಪ್ರೇಸ್ ಕರ್ದಿದ್ದೀವಿ, ನಮ್ ಮಾತು ಕೇಳ್ರಿ ನೀವು ಸರ್, ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ ಅಲ್ರಿ. ನಾವು ಮಾತಾಡೋದು ಕೊಡ್ತಾ ಇಲ್ಲ, ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ, ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ, ನಮ್ದು ಅಲ್ರಿ, ನೀವು ಅಲ್ಲ, ನೀವು ಇದು ಮತ್ತೆ ಇದು ದಾದಾಗಿರಿ ಇಲ್ಲ, ಇದು ಒಳ್ಳೆ ಪರವಾಗಿ ಅದ್ರ ನಾವು ಮಾತಾಡೋದಿಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮಾತಾಡೋದು ಅಧಿಕಾರ ಇಲ್ಲ ಅಲ್ರಿ. ನಮ್ಮ ಇದ್ರೆ ನೀವು ಕೌಂಟರ್ ಕೇಳ್ರಿ, ನಮ್ದು ಮುಗಿದ ಮೇಲೆ, ನಮ್ದು ಮುಗಿದ ಮೇಲೆ ಕೇಳ್ರಿ ಸರ್, ಇಲ್ರಿ ನಮ್ಮ ಮಾತು ಮುಗಿದ ಮೇಲೆ ಕೇಳ್ರಿ ಸರ್. ನಿಮ್ಗೆ ನಮ್ಗೆ ನಮ್ಗ ಈ ತರ ನಡೆಯಂಗಿಲ್ಲ, ನಿಮ್ಗೆ ನಿಮ್ಗೆ ಕರ್ತೇವ ಅಂದ್ರೆ ನೀವು ನಮ್ಗೆ ಮಾತಾಡೋ ಕೊಡ್ರಿ, ಮಾತಾಡೋ ಕೊಡಂಗಿಲ್ಲ, ಮಾಹಿತಿ ಸಿಕ್ಕಿದಾಗ ನೀವು ಮಾತಾಡೋ ಕೊಡ್ತಾ ಇಲ್ಲ ಸರ್. ನಾ ರಾಜಕೀಯ ಬಿಟ್ಟು ಮನ್ಯಾಗ ಕುರಾಕ್ತಾ ಇರೋದು ಹೆದರಾವಲ್ಲ, ನೀವು ಹೆದರ್ಸಿದ್ರೆ ಹೆದರಾವಲ್ಲ, ಹೆದರಕ್ ತಯಾರಿಲ್ಲ, ನಾ ಹೆದರೋದಿಲ್ಲ. ನೀವು ಏನ್ ಕೆಟ್ಟ ಮಾಡೋರು ಅಷ್ಟೇ ಮಾಡ್ರಿ, ನಿಮ್ಗೆ ಸರಿ ಅನ್ಸಿದ್ರು ಮಾಡ್ರಿ, ನಿಮ್ಗೆ ನ್ಯಾಯ ಅನ್ಸಿದ್ರು ಮಾಡ್ರಿ, ನಮ್ ಮದ್ಯ ಕೂರ್ತೀವಿ, ಆದ್ರೆ ಹೆದರೋದ್ ಪ್ರಶ್ನೆ ಇಲ್ಲ ಅಲ್ರಿ. ನೀವು ಎಲ್ಲರೂ ಒಮ್ಮೆ ಮಾತಾಡ್ತೀರಿ, ನಮ್ದು ಯಾಕೆ ಕೇಳಂಗಿಲ್ಲ, ನೀವು ನಮ್ದು ಯಾಕೆ ಕೇಳಂಗಿಲ್ಲ, ಇದು ಪ್ರಶ್ನೆ, ನಮ್ದು ಕೇಳ್ಬೇಕು, ನೀವು ಮಾತಾಡ್ರಿ. ಇಲ್ಲ ಇದು ಪ್ರತಿ ಸಲ ನೋಡ್ತೀವಿ, ನೀವು ಮಾತಾಡೋಣ ಕೂಡ ಬೇಕಾದ ಅಷ್ಟು ನಾವು ಮೀಡಿಯಾದವ್ರು ನೋಡ್ತೀವಿ ಲಕ್ರಿ, ಕೇಳ್ತಾರೆ ಶಾಂತ, ಯಾಕಂದ್ರೆ ನೀವ್ ಅದ್ ಹೇಳೋದ ಅವಶ್ಯಕತೆ ಇಲ್ಲ, ಹೌದು ನಮ್ದೇ, ನೀವು ಮಾತಾಡ್ತೀನಿ, ನೀವು ಹಾಕಿ ನಾವು ಹಾಕಿ ಅಂತ ಹೇಳ್ಬಿಟ್ಟು ನಿಮ್ದು ಹೇಳ್ಬೇಡ ಅಂದ್ರೆ, ನೀವು ದೇವ್ರ, ನೀವು ನೀವು ದೇವ್ರ, ನೀವು ದೇವ್ರ, ನೀವು ದೇವ್ರ, ನೀವು ದೇವ್ರ, ನೀವು ದೇವ್ರ, ಹೌದಾ ದೇವ್ರ, ನಮಸ್ಕಾರ ದೇವ್ರ, ನಮಸ್ಕಾರ. ನಿಮ್ದು ಪದ್ಧತಿ ಅಲ್ಲಿದ, ನಿಮ್ದು ಪದ್ಧತಿ ಅಲ್ಲ, ಪದ್ಧತಿ ಅಲ್ಲಿದ ಯಾರ ಆರೋಪ ಮಾಡಿಲ್ಲ, ತೋರ್ಸಿಲ್ಲ ಅಂತಿಲ್ಲ, ನೀವು ಪೆನ್ಷನ್ ಇಂಡಿಯಾ ಮಾಡಿಲ್ಲ ಅಂತ ಅದೇವ್ ನನ್ ಕನ್ನಡ, ನನ್ಗೆ ಅಷ್ಟು ಚೆನ್ನ ಕನ್ನಡ ಇಲ್ಲ, ಇಲ್ಲ ನೀವು ಪೆನ್ಷನ್ ಸರ್, ನೀವು ಮಾತಾಡೋದು ಕೊಟ್ಟಿಲ್ಲ, ನನ್ನ ಮಾತಾಡೋದು ಕೊಟ್ಟಿಲ್ಲ, ನನ್ನ ಪ್ರಶ್ನೆ ನನ್ನ ಮುಗಿದ ಮೇಲೆ ಮಾತಾಡಿದ್ರು ಚುಲ ಬಿಡ್ರಿ ಸರ್, ಮಾತಾಡ್ರಿ ಬಿಡ್ರಿ ಮಾತಿಗೆ ಮಾತಿಗೆ ತೋರ್ಸಿಲ್ಲ ಅಂದಿಲ್ಲ ಸರ್, ತೋರ್ಸಿಲ್ಲ ಅಂದಿಲ್ಲ, ನಾನ್ ರಿಪೀಟ್ ಮಾಡ್ರಿ, ಈಗ ಈಗ ರಿಪೀಟ್ ಮಾಡ್ರಿ, ನಾ ತೋರ್ಸಿಲ್ಲ ಅಂದಿಲ್ಲ, ಸ್ಪೆಷಲ್ ಯಾಕೆ ಮಾಡಿಲ್ಲ ಅಂತ ಕೇಳಕ್ ಮಾಡ್ರಿ, ಮಾಡ್ರಿ ಇಮಿಡಿಯೇಟ್ ಅಂದ್ರೆ ಇಮಿಡಿಯೇಟ್ ಸಮಯ ಕೇಳ್ತೇನೆ, ತೋರ್ಸಿಲ್ಲ ಸರ್, ನೀವೇನು ಮಾಡ್ರ ಎಲ್ಲ ಸರಿ, ಮತ್ತ ನಾವು ನೋವು ನಿಮ್ಮ ಕಡೆ ಆಡ್ರಾಗೇವ್, ನೀವೇನು ಮಾತಾಡ್ತೀರಿ ನಾವು ಕೇಳ್ಕೋಬೇಕು ಸರ್, ಜಿಲ್ಲಾಧ್ಯಕ್ಷ ಮನುಷ್ಯ ಅಲ್ಲೇನ, ಅವ್ರಿಗೇನು ಕೆಟ್ಟ ಅನ್ಸಾಗಿಲ್ಲ, ಪತ್ರಕರ್ತ ಏನ ಪದ್ಧತಿ, ನೀವು ಮಾತಾಡೋದು ಕೂಡ ಇಲ್ರಿ ಸರ್, ನಮಗೂ ನೋಡ್ರಿ ಇಲ್ಲ, ಇದು ಫಸ್ಟ್ ಟೈಮ್ ನಂಗೆ ಮಾತಾಡ್ಬೇಕ ಅನಿಸ್ತು, ಯಾಕಂದ್ರೆ ನೀವು ನಮ್ಗೆ ಮಾತಾಡೋದು ಕೊಡೋದಿಲ್ಲ, ಮಾತಾಡೋದು ಕೊಡೋದಿಲ್ಲ
ಇಲ್ಲ ಮಾತಾಡೋದು ಕೊಡುದಿಲ್ಲ ನೀವು ನಿಮ್ಗೆ ಇಷ್ಟ ನಮ್ಮ ಸಂವಿಧಾನ ಇಷ್ಟು ಒಳ್ಳೆ ಅಧಿಕಾರ ಕೊಟ್ಟಿದ್ಲ ಆ ದುರುಪಯೋಗ ಆಗ್ಬಾರ್ದು ನಮ್ಮ ವಿನಂತಿ ನಮಗ್ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿದೆ ಪ್ರಶ್ನೆ ಎತ್ತಿದ್ರೆ ನಾವೇ ತಾನೇ ನೀವು ಎತ್ತಿದ್ರ ಸರ್ ಆ ಪ್ರಶ್ನೆ ನಾ ಏನ್ ಕೇಳಿ ನಾನು ಸುಗಂಧಿ ಅವರು ಇಲ್ಲಿ ಕುತಂತವ್ರು ಎಲ್ಲಾರು ಎತ್ತಿದ್ವಿ ನಿಮ್ಗ ನೀವೊಂದ್ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡ್ಬೇಕು ಅಡ್ರಿ ಮಂಜು ನಂದ್ ಕೇಳ್ರಿ ಈಗಾರೆ ನೀವು ಪ್ರಶ್ನೆ ಕೇಳ್ಮೇಲೆ ನಾವು ಉತ್ತರ ಕೊಡ್ಬೇಕು ಬೇಡ ಇಲ್ಲ ನೀವು ಇಲ್ಲ 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 ನಾ ಮಾಡಿಲ್ಲ ನಾ ವಿನಂತಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ರಿಪೀಟ್ ಮಾಡ್ರಿ ಸುಗಂಧಿ ಅವ್ರ ಬಿಡ್ರಿ ಇಲ್ಲಿ ಶಂಸಬೇಕು ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕತೆ ಇಲ್ಲ ಶಂಸ ನಿಮ್ ಮೇಲೆ ಬಿಟ್ಟಿದ್ದ ಶಂಸ ನೋಡ್ರಿ ಈ ಸಮಯ ಕೇಳ್ದು ಮುಗಿತು ನಾ ರಾಜಕೀಯ ಬಿಟ್ಟು ಮನೆ ಕೊಡ್ತೇನೆ ನಮ್ಗೆ ಇಷ್ಟ ನೀವ್ ಇಷ್ಟ ಇದ್ ಮಾಡಾಕದ್ ನಾವು ಸಮಯ ಕೇಳಿದ್ರೆ ಮುಗಿತಲ್ಲ ಸಮಯ ಕೇಳಿದ್ರೆ ಮುಗಿತಲ್ಲ ಸಮಯ ಕೇಳ್ದಲ್ಲ ಕೈ ಮುಗಿದು ಮತ್ತೆ ನೀವು ಖಾಲಿ ಹಿಡಿಬೇಕಾ ನೀವು ಇಷ್ಟ ಇದ್ ಮಾಡಾಕದ್ ನಾವು ಸಮಯ ಕೇಳಿದ್ರು ಮುಗಿತಲ್ಲ ಹೇಳ್ರಿ ಏನ್ ಹೇಳಿದ್ರಿ ನೀವು ಹೇಳಿ ನೀವು ಅವ್ರು ಹೇಳಿದ್ ನಮ್ ಸಂಸ್ಥೆ ಈಗ ಏನ್ ನಿಮಗೇನ್ ಕೇಳಿದ್ರು ಕೇಳ ಒಂದು ಸಣ್ಣ ಒಂದು ಪ್ರಶ್ನೆ ಕೇಳ ನಿಮ್ನ ಕೇಳ ನೀವು ಒಂದು ಚಾನಲ್ ಅಲ್ಲಿ ನೀವೇ ಕುತ್ಕೋತೀರಿ ನಿಮ್ಗೆ ಡೈರೆಕ್ಟ್ ಆಗಿ ಧಮಕಿ ಕೊಡ್ತಾರ ಅವರು ನೀನ್ ತಾಕತ್ ಇದ್ರೆ ನಾನು ವಿರುದ್ಧ ಎಲೆಕ್ಷನ್ ಇಟ್ಕೊಳ್ಳಿ ಅಂತ ಹೇಳಿ ಅದು ಸ್ಟಾರ್ಟ್ ಆಗಿದೆ ಅದಕ್ಕೆ ಅದೇ ಕುಕ್ಕರ್ ಮತ್ತು ಮಿಕ್ಸರ್ ವಿಷಯಕ್ಕೆ ತಾನೆ ಈಗ ಅವ್ರು ಮಾತಾಡ್ರಲ್ಲ ಇಲ್ಲೇ ನೋಡ್ರಿ ಅವ್ರ ಇದ ಪದ್ಧತಿ ತಪ್ಪಲೇ ನಿಮ್ದ ಇದ ತಪ್ಪು ಅಂತ ನಾ ಹೇಳಿ ಅವ್ರ ನಿಮ್ಮವ್ರ ಮಾತಾಡ್ತಾರೆ ಕುರ್ತಿ ಮಾಡ್ಲಿಲ್ಲ ಡಿಸ್ಕಷನ್ ಲೈವ್ ಅಲ್ಲಿ ಇದ್ರ ನಿಮ್ದು ಮುಗಿಸ್ರಿ ಸರ್ ನಾವು ಉತ್ತರ ಕೊಡ್ತೇವೆ ಅದಾದ್ಮೇಲೆ ಎಲ್ಲಾ ಚಾನಲ್ ಯೂಟ್ಯೂಬ್ ತೆಗೆದು ನೋಡಿರ್ತಾರೆ ಎಲ್ಲಾ ಚಾನಲ್ ಸುದ್ದಿ ಮಾಡಿದ್ದೀವಿ ನೀವು ಅದು ಸುದ್ದಿ ಮಾಡಿಲ್ಲ ಅನ್ನೋದು ಸರ್ ಸುದ್ದಿ ಮಾಡಿಲ್ಲ ಅಂದಿಲ್ರಿ ಇನ್ನೊಂದು ಇನ್ನೂ ನೀವು ತಪ್ಪು ನಾ ಏನ ಸ್ಪೆಷಲ್ ಯಾಕೆ ನೀವು ಮಾಡಬಾರ್ದು ಅಂತ ಕೇಳಿ ವಿನಂತಿ ಈಗ ಸರ್ 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 ನೀವು ಮಾಡೋ ಆರೋಪ ಅಂದ್ರೆ ನಾವು ಒಬ್ಬರೇ ಪ್ರವಾಗ ಮಾಡತ್ತೇವೆ ಅನ್ನೋ ಹಂಗಾಕತಿ ನಾವು ಹಂಗೇನೆ ಅವ್ರಿಗೆ ಪ್ರವಾಗ ಅಂದಿಲ್ರಿ ಸ್ಪೆಷಲ್ ಇಶ್ಯೂ ರೀ ಸ್ಪೆಷಲ್ ಇಶ್ಯೂ ಆಗಿ ಮಾಡ್ತಾ ಇಲ್ಲ ಅಂತ ಕೇಳಿ ಈಗ ನೋಡ್ರಿ ನಿಮ್ಗೊಂದು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅದ ನೀವು ಸ್ಪೆಷಲ್ ಮಾಡ್ರಿ ಅಂತ ಹೇಳಿದ್ಮೇಲೆ ನೀವು ಆರೋಪ ಅಂತ ತಿಳ್ಕೊಂಡ್ರೆ ನಾತ್ಕ ಏನ್ ಮಾಡಕ್ಕಾಗ ಅಲ್ರಿ ಅವ್ರು ಒಬ್ರ ಮಾಡಕ್ಕದ್ರಲ್ಲಿ ಕ್ಯಾಂಟರ್ಗಳು ಹಚ್ಚಿ ಅವ್ರ ತೆಂಗಿನಕಾಯಿ ತಗೊಂಡ್ ತಿರುಗಳು ಅವ್ರ ನಾವು ತಗೊಂಡ್ ತೆಂಗಿನಕಾಯಿ ತಗೊಂಡ್ ತಿರುಗ್ತಾ ಇಲ್ಲ ಇದ್ ಪ್ರತಿಯೊಂದು ಸೋಶಿಯಲ್ ಮೀಡಿಯಾಗ ಬರ್ತಾ ಇದೀವಿ ನಾ ಹೇಳ್ತಾ ಇಲ್ಲ ಆಯ್ತು ಕೊಟ್ರೆ ಸರ್ ಒಂದ್ ನಾ ಹೇಳೋದಿಲ್ಲ ನನ್ನ ಭಾವನೆಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ ತಿಳ್ಕ ಅನ್ಸ್ತಾ ಇದೆ ಆದ್ರೂ ನಿಮ್ದೇನು ಮನ್ಸು ನೋವಾಗಿದ್ರೆ ಕ್ಷಮಿಸಿ ಇಲ್ಲ ನಾ ಏನ್ ಹೇಳಕ್ ನಿಮ್ಗೆ ಬಹುಶಃ ಅರ್ಥ ಆಗಿಲ್ಲ ನನ್ನ ಭಾವನೆ ನೀವು ತಿಳ್ಕೊಂಡಿಲ್ಲ ಇಷ್ಟ ನನ್ಗೆ ಅನಿಸ್ತಿದ್ದೆ ನನ್ನ ಭಾವನೆ ನೀವು ತಿಳ್ಕೊಂಡಿಲ್ಲ ಅಂತ ನನ್ಗೆ ಅನಿಸ್ತಿದ್ದೆ ಆದ್ರೂ ನಿಮ್ ಮನ್ಸು ನೋವಾಗಿದ್ರೆ ಕ್ಷಮಿಸ್ಬೇಕು ಸರಿಗ ಒಂದ್ ಈಗ ಅವ್ರು ಕೇಳೋದು ನಿಮ್ಗೆ ಟ್ರೀಟ್ ಮಾಡ್ಕೊಂಡ್ರೆ ಅದ್ ಸಬ್ಜೆಕ್ಟ್ ಡೈವರ್ಟ್ ಆಗ್ಬಾರ್ದು ಈಗ ನೀವ್ ಏನ್ ಮಾಡಿದ್ರಿ ಹಿಂದಕ್ಕೆ ಕುಕ್ಕರ್ ಕೊಟ್ಟಾಗ ಆರೋಪ ಮಾಡಿದ್ರಿ ಮತ್ತ ಅದನ್ನ ವಿರೋಧ ಮಾಡಿದ್ರಿ ಕುಕ್ಕರ್ ಕೊಡುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ ಮತದಾರರ ಖರೀದಿ ಮಾಡಿದಂಗ ಆಗ್ತದ ಅಂತೇಳಿ ಈಗ ನೀವು ನಿಮ್ ಹುಟ್ಟಹಬ್ಬದ ಕಾರ್ಯಕ್ರಮದೊಳಗ ನೀವು ತಾಟ್ ಕೊಟ್ರಿ ಗ್ಲಾಸ್ ಕೊಟ್ರಿ ಆ ರೀತಿ ನೀವು ಅದನ್ನ ವಿರೋಧ ಮಾಡಿದ್ನಾಗ ನೀವು ಗಿಫ್ಟ್ ಕೊಡುವಂತ ಸರಿನಾ ಅದ ಅಂತ ಈಗ ನಾ ಒಂದ್ ಹತ್ರಾಗ ಪ್ರಸ್ತಾಪ ಮಾಡಿದ್ದೇನೆ ವಿಷಯ ಏನಂತ ಹೇಳಿದೇನಿ ಇದೊಂದು ಚುನಾವಣೆ ಬಂದಾಗ ಒಂದು ಯುದ್ಧ ತರ ಒಂದು ಪ್ರಸಂಗ ಇದ್ದಾಗ ಮುಂದಿನ ಅವ ತಲವಾರ್ ತಗೊಂಡ್ ನಿಂತಾಗ ನಾ ಕೈ ಮುಗ್ ನಿತ್ರ ಅವನನ್ನು ಮುಗಿಸೋಗ್ತಾನು ಮತ್ ನನ್ನ ಅನುಭವ ನಾ ಈ ಮೂರು ಟೋಟಲ್ ಮೂರು ಚುನಾವಣೆ ಮಾಡಿನಿ ಎರಡು ಚುನಾವಣೆಯಲ್ಲಿ ನನ್ಗೆ ಏನು ಓಟು ಬಿದ್ದಿದ್ದು ಅದಕ್ಕಿಂತ 12,000 ಓಟು ನಂಗೆ ಸೋತಾಗಿ ಬಿದ್ದಿದ್ದಾವೆ ಎಕ್ಸ್ಟ್ರಾ ಆದ್ರೂ ನಾ ಯಾಕೆ ಸೋತ್ನಿ ಇದ್ರ ಕಾರಣ ಜನ ಅವ್ರೇನು ಹಂಚಾಕದಾರು ಅಥವಾ ವಿಶೇಷವಾಗಿ ಮಹಿಳಾ ವರ್ಗ ಅವ್ರ ಆನೆ ಮಾಡಿ ಅವ್ರಿಗೆ ಕಟ್ಕೋತಾ ಇದ್ದಾರೆ ಅದ್ರ ಕಾರಣ ನಾ ಸೋತಿದ್ದೇನೆ ಮತ್ತೆ ನಾ ಈಗ ಕೆಲವೊಂದು ನಮ್ಮ ಕಾರ್ಯಕರ್ತರದಾಗೂ ಚರ್ಚೆ ಆಗ್ತಿರ್ತಾವ ಕೆಲವೊಂದು ಕಾರ್ಯಕರ್ತರು ಏನಂದ್ರು ಸರ್ ನೀವು ಬರೀ ಭಾಷಣ ಕೊಟ್ಟು ಹೋದ್ರೆ ನಡೆಯಂಗಿಲ್ಲ ಅವ್ರ ಹಂಚಾಕದವ್ರು ನೀವು ನೋಡ್ಕೋತ ಕೂತ್ರ ಜನ ಪ್ರಶ್ನೆ ಮಾಡ್ತಾರ ಇವ್ರು ಬರೀ ಮಾತಾಡಿ ಹೋಗವ್ರೇನಂತ ಅದಕ್ಕೆ ನಾ ಸ್ಟೇಜ್ ಮೇಲೆ ನಿಮ್ಗೆ ಹೇಳಿದ್ದೀನಿ ಮತ್ತೊಂದು ನಾ ರಿಪೀಟ್ ಮಾಡ್ತೇನೆ ಅವ್ರು ಕೊಟ್ರ ನಾ ಕೊಡ್ತೇನಂತ ಮಾತಾಡಿಲ್ಲ ಅವ್ರು ಕೊಟ್ರ ಅದಕ್ಕೆ ಉತ್ತರ ಕೊಡ್ತೀನಿ
ಇದೇನ್ ಯುದ್ಧ ಇದೆ, ಯುದ್ಧದಾಗ ಅವ್ರ ಏನ್ ಮಾಡಾಕದ್ರ ಉತ್ತರ ಕುಡಬೇಕಾಗ್ತಿದೆ ಅಂತ ಇವತ್ತು ಆದಷ್ಟೇ ಅಂಡ ಅತ್ರ ಏನು ಚೇಂಜ್ ಇಲ್ಲ. ಅವ್ರು ಕೊಡಾಕತ್ರ ನಮ್ಗ ಅದ್ ಉತ್ತರ ಕುಡಬೇಕಾಗ್ತಿತಿ. ನಮ್ಮ ಮತ್ತೊಂದ್ ಸುವರ್ಣ ಚಾನೆಲ್ ದಾಗ ಬಹಳ ಒಳ್ಳೆ ನೀವು ಪ್ರಸ್ತಾಪ ಮಾಡಿ, ಅವ್ರು ಇದ್ರು ನಡೀತಾ ಇದ್ದಾವೆ ಎಲ್ಲಾರು ನೋಡಿರ್ಬೋದು. ಅವ್ರು ನನ್ನ ನಮ್ ಬ್ರದರ್ ಮಾಡಾಕದಾರು ನನಗ್ ಗೊತ್ತ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಅವ್ರು ಸ್ವಂತ ತಿರುಗಾಕದಾರ ಎಲ್ಲೆಲ್ಲಿ ರಂಗೋಲಿ ಹಾಕಾಕದಾರ ಅಂತ. ನೀವು ಮೀಡಿಯಾ ಅಂತ ಒಂದು ಪಾಠ, ಬಟ್ ನೀವು ಇಲ್ಲಿ ನಮ್ಮ ನಾಗರಿಕ ಕೂಡ ರಹಿವಾಸಿ ಕೂಡ ನೀವೆಲ್ಲರೂ ನಾವೆಲ್ಲರೂ ಒಂದು ಸಂಜಯ್ ಪಾಟೀಲ್ ಏನ್ ಮಾಡಾಕದ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಆದ ನಾ ಸುಳ್ಳು ಮಾತಾಡ್ಕತ್ರ ನೀವು ಅದಕ್ಕೆ ಒಬ್ಬರು ಪತ್ರಕರ್ತರಾಗಿ ಸುಳ್ಳು ಮಾತಾಡ್ಕೇ ಅಂತ ಅನ್ಬೇಕಂತ ನನ್ನ ಭಾವನೆಯ. ನಾ ನಿಮ್ಗೆ ಆರೋಪ ಮಾಡ್ತಾ ಇಲ್ಲ, ನನ್ನ ಭಾವನೆ. ಸಂಜಯ್ ಪಾಟೀಲ್ ಸುಳ್ಳು ಮಾತಾಡ್ದ, ನಿಮ್ ಕಣ್ಣ ಎದುರುಗಡೆ ಇದೆ. ಸಂಜಯ್ ಪಾಟೀಲ್ ಈಗ ಒಂದ್ ಹೇಳ್ದ, ಮಧ್ಯಾಹ್ನ ಒಂದ್ ಹೇಳಕ್ಕದನು, ಸಂಜಯ್ ಪಾಟೀಲ್ ಕೆಲಸ ಒಂದ್ ಮಾಡಾಕದ, ಮತ್ತು ಮೀಡಿಯಾ ಮುಂದೆ ಒಂದ್ ಹೇಳಕ್ಕದನು. ನೀವು ಬೀಯಿಂಗ್ ಅ ಲೋಕಲ್ ರೆಸಿಡೆನ್ಸ್ ಆಫ್ ಬೆಳಗಾವ್, ನಿಮಗ್ ಗೊತ್ತಿದ್ದ ಅದಕ್ಕೆ ವಿರೋಧ ಮಾಡ್ರಂತ ನನ್ನ ಭಾವನೆ. ಅವ್ರು ಸುಳ್ಳು ಸ್ಟ್ರೇಟ್ ವೇ ಸುವರ್ಣ ಚಾನೆಲ್ ಮೇಲೆ ಸುಳ್ಳು ಹೇಳ್ರು, ನನಗ್ ಗೊತ್ತಿಲ್ಲ ನಮ್ ಬ್ರದರ್ ಮಾಡಾಕದಾನ ಅಂತ. ಇದ ನಿಮಗ್ ಗೊತ್ತಿದೆ, ಅವ್ರು ಸ್ವಂತ ತಿರ್ಗಾಕದಾರ, ಸ್ವಂತ ರಂಗೋಲಿ ಹಾಕಕ್ ಹೇಳಾಕದಾರ, ಸ್ವಂತ ಮುಂದಾಗಿ ಮಾಡಾಕದಾರು, ಎಲ್ಲಾ ಮಹಿಳೆಯರು ಮಾತಾಡ್ಕದಾರ, ಹೆಬ್ಬಾಗರ ಬಾಯಿ ಕೂಡ ಹಾಕದಾರ ಅಂತ. ಇದು ಗೊತ್ತಿದ್ದಿಂದ ನೀವು ಆತ್ಕಡ, ನಿಮ್ದು ಒಂಥರ ಅಪಮಾನ ಅಲ್ಲ. ನೀವು ಲೋಕಲ್ ಇದ್ದ ಅವ್ರ ರಾಜ್ಯ ಮಟ್ಟದ ಅವ್ರ ಒಂದು ಚಾನೆಲ್ ನಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವ್ರ ಆತರ ಸುಳ್ಳು ಹೇಳ್ತಾರಂತ. ನೀವು ಇಲ್ಲಿಂದ ಕರೆಕ್ಟ್ ಇದು ಮಾಡ್ತಿರಲ್ಲ ಎಲ್ಲ. ಅದ ಭಾವನೆ ಏನಂದ, ಅದ ಭಾವನೆ ಏನಂದ, ಈ ತರ ನನಗೆ ಅನಿಸ್ತು. ನೋಡ್ರಿ ಸುಗಂಧಿ ಅವ್ರು, ನೀವು ಸುದ್ದಿ ಅಲ್ಲ. ನಾ ಏನ್ ಹೇಳ್ತಾ ಇದ್ದೆ, ನೀವು ಅಕ್ಕ ಸ್ಪೆಷಲ್ ಸ್ಪೆಷಲ್ ಯಾಕೆ ಮಾಡಬಾರ್ದ ನನ್ನ ಭಾವನೆ. ಸ್ಪೆಷಲ್ ಐಟಮ್ ಸ್ಪೆಷಲ್ ಐಟಮ್ ಐಟಮ್ ಸ್ಪೆಷಲ್ ಐಟಮ್ ಅಲ್ರಿ. ಈಗ ದಿವ್ಸ ದಿವ್ಸ ಇವತ್ತ ಎಂ ಕೆ ಓ ಬೆಳಗ್ಗೆ ಮೂರ್ ಕ್ಯಾಂಟರ್ ನಿಂತಾವ್. ಬಾಗೇವಾಡಿ ಸ್ಕೂಲ್ ಎದುರುಗಡೆ ನಾಲ್ಕು ಕ್ಯಾಂಟರ್ ಇದಾವ್. ಗಣೇಶ್ಪುರದಲ್ಲಿ ನಾಲ್ಕು ಕ್ಯಾಂಟರ್ ಇದಾವ್. ಈ ಕಡೆ ನಮ್ಮ ನಾವ್ಗೆ ಕಡೆ ನಾಲ್ಕು ಕ್ಯಾಂಟರ್ ಇದಾವ್. ಆ ಕ್ಯಾಂಟರ್ ಹೋದಲ್ಲಿ ಅಲ್ಲಿ ತೆಂಗಿನಕಾಯಿ ಕೇಳ್ತಾನೆ, ಸ್ವಲ್ಪ ಪೂರ್ತಿ ಮುಗಿಸ್ತಾನೆ. ನೀವು ಆಮೇಲೆ ನನಗೆ ಏನ್ ಬೇಕಾದ್ ಕೇಳ್ರಿ. ನಿಮ್ಗೆ ಅಧಿಕಾರಿ ತೆಂಗಿನಕಾಯಿ ತಗೊಂಡ ಹಾನಿ ಮಾಡಿಸ್ಕೊಳಕದಾರ, ಅದೊಂದು ನೀವು ಸ್ವಂತ ರೆಕಾರ್ಡ್ ಮಾಡ್ಬೋದ ತೆಂಗಿನಕಾಯಿ ಹಾನಿ ಮಾಡಿ. ಯಾಕಂದ್ರೆ ನೀವು ಸ್ಟಿಂಗ್ ಆಪರೇಷನ್ ಅಂತ ಒಂದು ಮೀಡಿಯಾದಾಗ ಬರ್ತೀವಿ, ನೀವು ಮಾಡ್ತೀರಿ. ಸಂಜಯ್ ಪಾಟೀಲ್ ಏನಾರು ತಪ್ಪಾಕತ್ರ ಸ್ಟಿಂಗ್ ಆಪರೇಷನ್ ಮಾಡಿ ಅವನ್ಗ ಬತ್ಲೆ ಮಾಡುವಂತ ಅಧಿಕಾರ ಮೀಡಿಯಾ ಆಗಿದೆ, ಹೌದಲ್ಲ? ಆದ್ ಯಾಕೆ ಆಗ್ತಾ ಇಲ್ಲ ನನ್ನ ಭಾವನೆ ನಿಮ್ ಮುಂದೆ ವ್ಯಕ್ತ ಮಾಡಿದೆ. ನೀವು ಮಾಡ್ರಿ ಅಂತ ನಿಮ್ಗೆ ಆದೇಶ ಮಾಡುವಂತ ನನಗೆ ಶಕ್ತಿನೂ ಇಲ್ಲ, ನನಗೆ ಅಧಿಕಾರವೂ ಇಲ್ಲ. ಇಲ್ಲ ಅಲ್ರಿ, ಓಪನ್ 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 ಸರ್ಜರಿ ನಡೀತಾ ಇದೆ. ನಾ ಭಾವನೆ ಅಂತ ಹೇಳ್ರಿ, ನಾ ಭಾವನೆ ಅಂತ ಭಾವನೆ ಅಂತ ಹೇಳಕಂದ್ರೆ ಮತ್ತೆ ನೀವು ಅದೇ ಅನ್ನಿಸ್ತೀರಿ. ಮಾತು ಮಾತಿಗೆ ಬೆಳೆಸು ಮಂಜುನಾಥ್ ಅವರ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದ್ರೆ ನಾವು ಇದು ಪ್ರತಿ ಸಲ ವೇದಿಕೆ ಮೇಲೆ ಇದ್ ಪ್ರಸ್ತಾಪ ಮಾಡ್ತಾ ಇದ್ವಿ. ಎಲ್ಲರೂ ಒಂದ್ ಕಡೆ ಖಾಲಿ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ಆಕಾಂಕ್ಷಿ ಇರೋದ ತಪ್ಪಲ್ಲ. ನನಗೂ ಎಮ್ ಎಲ್ ಎ ಆಗ್ಬೇಕು ಅನಿಸ್ತೈತಿ, ಮತ್ತೊಬ್ರಿಗೆ ಅನಿಸ್ತೈತಿ. ಆ ತರ ನಮ್ ಕಡೆ ಆಕಾಂಕ್ಷಿಗಳು ಇದಾರೆ, ಬಹಳ ಮಂದಿ ಇದಾರೆ, 8-10 ಮಂದಿ ಇದಾರೆ. ಆದ್ರೆ ನಾವು ಬಹಳ ಎಲ್ಲರೂ ಒಂದು ಮಾತು ಎಲ್ಲರೂ ಮಾತಾಡ್ತೀವಿ. ಅವ್ರು ಧನಂಜಯ ಜಾಧವ್ ಇರ್ಬೋದು, ವಿನಯ್ ಕದಮ್ ಇರ್ಬೋದು, ನಾಗೇಶ್ ಮನ್ನೋಳ್ಕರ್ ಇರ್ಬೋದು, ಮತ್ತು ದೀಪಾ ಕುರ್ಚಿ ಅಂತ ಇರ್ಬೋದು, ಬಹಳ ಜನ ಟಿಕೆಟ್ ಕೇಳ್ತಾ ಇದಾರೆ. ಅವ್ರು ಎಲ್ಲರೂ ಕೂಡ ನನಗೆ ಹಿಡಿದು ನೀವು ನನ್ನ ಮಣ್ಣಿನ ಕಾರ್ಯಕ್ರಮ ನೋಡಿರ್ಬೋದು. ನಮಗ BJP ಯಾರ ಕ್ಯಾಂಡಿಡೇಟ್ ಆಗ್ತಾರೆ ಕಮಲ್ ಗೆಲ್ಸೋದಂತ ನಮ್ಮ ಗುರಿ. ಈಗ ಆಕಾಂಕ್ಷಿ ಇರೋದ, ಅದಕ್ಕೆ ಪ್ರಯತ್ನ ಮಾಡೋದ, ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅಧಿಕಾರ ಇದೆ. ನಮ್ಮಲ್ಲಿ ಬರೀ ಇಲ್ಲೇ ಅಲ್ಲ ಅಷ್ಟ, ಏನ್ ಹೃದಯದಿಂದ ಹೇಳಕ್ರೆ ನಾ ಮತ್ ನನ್ನಷ್ಟು ನೀವು ನಂದು ಸ್ವಲ್ಪ ಅದ ನಂದು ಒಂದ್ ನಿಮಿಷ ಸರ್ ಇವ್ರಿಗೆ ಮಾತು. ನಾ ಒಬ್ಬ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೇನೆ, ನಾ BJP ಬಿಟ್ಟು ಬ್ಯಾರೆ ಮಾಡ್ರ ತಂದೆ ತಾಯಿ ಹುಟ್ಟಿಲ್ಲ. ಕಮಲ್ ಇದೆ ನಂದು ಉಸಿರ, ಕೇಸರಿ ಧ್ವಜ ಇದೆ ನಂದೆಲ್ಲ ಗುರಿ, ಹಿಂದುತ್ವ ಅದೇ ನನ್ನ ವಿಚಾರಧಾರೆ. ನನಗೆ ಕೊಟ್ಟರೂ ಸ್ವಾಗತ ಕೊಡ್ಲಿಲ್ಲ ಆದ್ರೂ BJP ಗೆಲ್ಸಕ್ಕೆ ಕೆಲಸ ಮಾಡೋವಂತ ನಾ ಬಹಳ ಸಲ ವೇದಿಕೆ ಮೇಲೆ ಮಾತಾಡಿದ್ದೇನೆ ಸರ್. ನಾ ಏನು ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ತೊಗೊಂಡು ಮಾತಾಡುವಂಥ ವಿಷಯ ಅಲ್ಲಿದ್ದ, ನಾ ವೇದಿಕೆ ಮೇಲೆ ನೇರವಾಗಿ ಮಾತಾಡ್ತೀನಿ. BJP ಗೆಲ್ಸೋದು ಅಷ್ಟೇ ಗುರಿ. ನಾ ಬಹಳ ಸಮಾಧಾನ ಇದ್ದೇನೆ ಸರ್, ಮಂಜುನಾಥ್ ಸರ್ 2 ಸಲ MLA ಆಗಿದ್ದೇನೆ. ಯಾಕಂದ್ರೆ ನನ್ನ ಊರು ಮಹಾರಾಷ್ಟ್ರದಲ್ಲಿ ಹುಟ್ಟು ಬೆಳೆದಿದ್ದೀನಿ, ಅಲ್ಲಿ ನಾ ಸಣ್ಣಾಗಿದ್ದ ಬೆಳೆದಿನವ. ಇಲ್ಲಿ ಬಂದು ನನಗೆ ಇಷ್ಟು ಪ್ರೀತಿ ಮತ್ತು
ಅಧಿಕಾರ ನನಗೆ ಕರ್ನಾಟಕ ನಾಡಿನ ಜನ ಕೊಟ್ಟಿದ್ದಾರೆ, ಅದ್ರ ಋಣನ ಸತ್ರನು ತೀರ್ಸಕ್ ಸಾಧ್ಯಲ್ಲ, ಮತ್ತೆಷ್ಟು ಅಪೇಕ್ಷೆ ನನಗೆ? ಹಾ, ಅದ್ರ ಅಪೇಕ್ಷೆ ಬಿಟ್ಟಿಲ್ಲ, ಅದ್ರ ಸಿಗ್ಬೇಕಂತ ತಲೆ ಕೆಚ್ಕೋತಲ್ಲ. ಮತ್ತೆ ನೀವು ಸ್ವಲ್ಪ ನೀವು ಮೀಡಿಯಾದ ಬಾಜುಕಿದ್ ನನ್ ಸಂಜಯ್ ಪಾಟ್ಲ ನೀವು ದೋಸ್ತ ಅಂತ ಬಹಳಷ್ಟು ತಲೆ ಕೆಚ್ಕೊಂಡು ನೀವು ನೋಡಿದಾರೆ ನನ್ಗೆ. ನೀವು ಯಾವಾಗ ನೀವು ಕೆಲವೊಂದ್ಸಲ ಅಂತಿರ್ಬೋದು, ಇದು ಎಷ್ಟು ಆಗಿಲ್ಲ ಅಲ್ಲ ಸೋಚಿನ ಕಾರಣ ನಿಮಗೂ ಸರಿ. ಆಕಾಂಕ್ಷಿಗಳು ಇರೋದು ತಪ್ಪಲ್ಲ, ಆದ್ರೆ ಆಕಾಂಕ್ಷಿಗಳು ತಮ್ಮದೇ ಆದಂತ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿ ತಮ್ಮದೇ ಆದಂತ ಕಚೇರಿ ಮಾಡಿಕೊಂಡು ತಮ್ಮದೇ ಆದಂತ ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ. ಈಗ ನೀವು ಬಿಜೆಪಿ ಅಧ್ಯಕ್ಷರಾಗಿ ಅದನ್ನ ಅಧ್ಯಕ್ಷನಾಗಿ ನಾ ವರದಿ ಮಾಡೋ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯದ ನಾಯಕ ಅದ್ರ ಬಗ್ಗೆ ಪ್ರೋಟೋಕಾಲ್ ಪ್ರಕಾರ ತಮ್ಮ ಬ್ಯಾನರ್ ನಲ್ಲಿ ಎಲ್ಲ ನಾಯಕರ ಫೋಟೋಗಳು ಇರ್ತಾವ, ಅದು ಪ್ರೆಸೆಂಟ್ ಎಂಎಲ್ಎಗಳು ಫೋಟೋಗಳು ಇಲ್ಲ, ತಮ್ಮ ಕಾರ್ಯಕರ್ತರು ಆ ರೀತಿ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೀವು ಜಿಲ್ಲಾ ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷರು ಏನ್ ಯಾವ ಕ್ರಮ ಕೈಗೊಳ್ತಾರೆ? ನಿಮ್ಮಲ್ಲಿ ಶಿಸ್ತನ ಉಳಿದಿಲ್ಲ. ಶಿಸ್ತು ಅಂತಲ್ಲ, ಚುನಾವಣೆ ಬಂದಾಗ ಕೆಲವು ಮಂದಿ ಬಹಳ ಬ್ರೇಕ್ ಇಲ್ದು ಅವ್ರಿಗೆ ಮೀಟಿಂಗ್ ಒಳಗೆ ನಾವು ಇನ್ಸೈಡ್ ಏನಂತಾರ ಇತರಾಗ ಎಲ್ಲ ನಮ್ಮ ನಾಯಕರು ಏನೇನು ಹೇಳೋದು ಹೇಳ್ತಾರೆ. ಕೆಲವು ಮಂದಿ ಕೇಳ್ತಾರೆ, ಕೇಳಂಗಿಲ್ಲ, ಅವ್ರು ಕೇಳಂಗಿಲ್ಲ, ಅವ್ರದ್ದು ಅರ್ಥ ತಿಳ್ಕೊಳ್ಳೋದು ಅವ್ರ ಪಕ್ಷದಲ್ಲಿ ಭವಿಷ್ಯ ಇಲ್ಲ. ಹಠ ಮಾಡಿ ಅವ್ರಿಗೆ ಎಲ್ಲರೂ ಇಟ್ಟುಕೊಂಡು ನನಗೆ ಏನಾದ್ರು ಒಂದು ಪಕ್ಷ ಆದೇಶ ಮಾಡಿ ಅದನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪಕ್ಷದವ್ರು ಬೇರೆ ಬೇರೆ ನಿಮ್ ಪಕ್ಕದಲ್ಲಿ ಕೂತಂತ ಬೆಣಕೆ ಅವ್ರನ್ನ ಕೇಳ್ರಿ, ಯಾವ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಆಗ್ತಾ ಇದೆ ಅವ್ರಿಗೂ ಗೊತ್ತಿರ್ತೀನಿ. ನಮ್ಗೆ ಅವರೇ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆಗೆ ಒಂದು ಟಿಕೆಟ್ ರಿಲೀಸ್ ಮಾಡ್ತಾ ಇದಾರೆ. ನಿಮ್ಮ ಆಕಾಂಕ್ಷಿಗಳನ್ನ ಲಿಂಗಾಯತರಿಗೆ ಸಿಗ್ತದೆ, ಮರಾಠರಿಗೆ ಸಿಗ್ತದೆ. ಒನ್ಸ್ ಅಗೇನ್ ಎಲ್ಲರಿಗೂ ಕ್ಷಮಿಸ್ಬೇಕು, ನಾವೇನ್ ನಮ್ದು ಭಾವನೆ ಹೇಳಿದ್ದು ಅದಕ್ಕೇನಾದ್ರು ನಿಮ್ ಮನ್ಸು ನೋವಾಗಿದ್ರೆ ಸಾರಿ. ಬೆಣಕೆ ಅವರು